ಇವತ್ತು ಬಹಳ ಇಂಪಾರ್ಟೆಂಟ್ ಟಾಪಿಕ್ಕು ಇದು, ಸೈಬರ್ ಬುಲ್ಲಿಯಿಂಗ್. ಎಲ್ಲರೂ ನೀವು ಬುಲ್ಲಿಯಿಂಗ್ ಅಂದರೆ ಕೇಳಿರ್ತೀರಾ. ಸರ್ವೇ ಸಾಮಾನ್ಯವಾಗಿ ನಾವು ಓದೋಂತಹ ಟೈಮಲ್ಲಿ ರ್ಯಾಗಿಂಗ್ ಅಂತ ಹೇಳ್ತಾಯಿದ್ರು. ಅಂದರೆ ಸ್ಕೂಲಲ್ಲಿರ್ಬೋದು ಅಥವಾ ಕಾಲೇಜಲ್ಲಿರ್ಬೋದು, ಇಲ್ಲಿ ನಾನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಆಡು ಭಾಷೆಯಲ್ಲಿ ಹೇಳಿದ್ರೆ ಕಾಲೆಳೆಯೋದು ಅಂತಲೂ ಹೇಳ್ತಾರೆ. ಆದರೆ ಇವತ್ತು ಅದು ಯಾವ ಹಂತಕ್ಕೆ ತಲುಪಿದೆ, ಅದರಿಂದ ಆಗ್ತಾ ಇರೋವಂತಹ ಪರಿಣಾಮಗಳು ಏನು, ಆಮೇಲೆ ಸೈಬರ್ ಬುಲ್ಲಿಂಗ್ ಇದನ್ನು ನಾವು ಹೇಗೆ ತಡೆಗಟ್ಟಬಹುದು, ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಸೈಬರ್ ಬುಲ್ಲಿಂಗು ಎಕ್ಸ್ಪೆಷಲಿ ಟೀನೇಜರ್ಸಲ್ಲಿ ಇವತ್ತು ಬಹಳ ನೋಡ್ತಾ ಇದ್ದೀವಿ. ಬಹಳ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಏನೋ ಈ ಥರ ಕನ್ಸರ್ನ್ಸ್ಗಳು ತುಂಬ ಬರ್ತಾ ಇದೆ. ಆದರೆ ಇದಕ್ಕೆ ಇದು ಯಾಕೆ ಆಗುತ್ತೆ ಅಂತ ನಾವು ನೋಡೋದಾದರೆ, ಯೂಶಲಿ ಹಿಂದೆ ಈ ಥರ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಷರ್ ಆಗಲಿ, ಈಗ ಒಂದು 15-20 ವರ್ಷದ ಹಿಂದೆ ಇಂಟರ್ನೆಟ್ಟೇ ಸ್ವಲ್ಪ ಅದು ಹೊಸ ಇಂಟರ್ನೆಟ್ಟೇ ಹೊಸದಾಗಿತ್ತು, ಹೌದಾ. ಆದರೆ ಇವತ್ತು ಎಲ್ಲ ಇನ್ಫಾರ್ಮೇಷನ್ಗಳು ಟಿಪ್ಪಲ್ಲಿ ಇದೆ. ನೀವು ಜಸ್ಟ್ ಮೊಬೈಲಲ್ಲಿ ಏನು ಇನ್ಫಾರ್ಮೇಷನ್ ಕೇಳಿದ್ರು ಆ ಇನ್ಫಾರ್ಮೇಷನ್ ಅವೈಲಬಲ್ ಇದೆ. ಟೂ ಮಚ್ ಆಫ್ ಇನ್ಫಾರ್ಮೇಷನ್. ಹೀಗೆ ಮಕ್ಕಳು ಇವತ್ತು ಬೆಳೀತಾ ಏನಾಯಿತು ಅಂತಂದರೆ, ನಾನು ಹೇಳ್ತಿದ್ನಲ್ಲ ಮುಂಚೆ ಆಟಕ್ಕೆ ಹೋಗೋದು, ಅದರಿಂದ ಸೋಷಿಯಲೈಸಿಂಗ್ ಸ್ಕಿಲ್ಸು, ಅದರಿಂದ ಬಹಳಷ್ಟು ಒಂದು ಏನೋ ಸೋಷಿಯಲೈಸಿಂಗ್ ಸ್ಕಿಲ್ಸ್ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಇತ್ತು. ಆದರೆ ಇವತ್ತು ಮಕ್ಕಳು ಫೋನಲ್ಲಿ ಎಲ್ಲದನ್ನು ಹುಡುಕ್ತಾ ಇದ್ದಾರೆ. ಇಲ್ಲಿ ಎಕ್ಸ್ಟ್ರೀಮ್ ಸಿಚುಯೇಷನಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟು ನಾನು ಹೇಳ್ದಂಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಮಕ್ಕಳಿಗೆ ಮೊಬೈಲ್ನ ಇಂಟ್ರಡ್ಯೂಸ್ ಮಾಡಿರೋದೇ ನಾವು. ಆದರೆ ನಾವು ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ವೆ ವಿನಃ ಅದರಲ್ಲಿ ಡಿಸಿಪ್ಲಿನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಟ್ಟಿಲ್ಲ. ಇವತ್ತು ಅವರಿಗೆ ಮಾತಾಡೋದಕ್ಕೆ ಅಪ್ಪ ಅಮ್ಮ ಸಿಗದೇ ಇರ್ಬೋದು ಅಥವಾ ಅಜ್ಜ ಅಜ್ಜಿ ಇನ್ನೊಂದು ಊರಲ್ಲಿರ್ಬೋದು, ಅವ್ರದ್ದೇ ಆದ ಒಂದು ಜೀವನ. ಯೂಶಲಿ ಏನಾಗುತ್ತೆ ಅಂದರೆ ಈ ಸಣ್ಣ ಏಜಲ್ಲಿ ಅಪ್ಪ ಅಮ್ಮನ ಮೇಲೆ ಡಿಪೆಂಡೆನ್ಸಿ ಇರುತ್ತೆ, ಆವಾಗ ಅಪ್ಪನ ಹತ್ರನೋ ಅಮ್ಮನ ಹತ್ರನೋ ಮೊಬೈಲ್ ಕೇಳ್ತಾರೆ. ಅದೇ ಅವರು ಒಂದು ಟೀನೇಜ್ ಶುರುವಾದಂಗೆ ಇವಾಗ ಎಲ್ಲರೂ ಮೊಬೈಲ್ ಅವ್ರದ್ದೇ ಓನ್ ಮೊಬೈಲ್ ಅಂಥೇಳಿ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಮೊಬೈಲ್ ಬಳಕೆಯಿಂದ ಯೂಶಲಿ ಏನಾಗುತ್ತೆ ಅಂದರೆ, ಅವರು ಇಟ್ ಕುಡ್ ಬಿ ಅಟೆನ್ಷನ್ ಬೇಕು ಅನ್ಸೋದಕ್ಕೆ ಶುರುವಾಗುತ್ತೆ ಅಥವಾ ಪಿಯರ್ ಪ್ರೆಷರ್ ಅಂತ ನಾವು ಹೇಳ್ತೀವಿ. ಈಗ ಪಿಯರ್ ಪ್ರೆಷರ್ ಏನಂದರೆ, ಆ ಟೈಮಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನೋದು ಸಹಜ. ಆಮೇಲೆ ಯೌವನಾವಸ್ಥೆಗೆ ಹೋದಾಗ ಸೆಲ್ಫ್ ಇಮೇಜ್ ಇರ್ಬೋದು, ಆ ಬಾಡಿ ಇಮೇಜ್ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು, ಆಮೇಲೆ ಒಳ್ಳೆ ಡ್ರೆಸ್ ಅಂತ ಇರ್ಬೋದು, ಇದು ಎಲ್ಲದನ್ನು ಫೋಕಸ್ ಮಾಡೋದಕ್ಕೆ ಶುರು ಮಾಡುವಂತಹ ಒಂದು ಏಜು. ನಾವೆಲ್ಲರೂ ಆ ಘಟ್ಟನ ಕಳೆದುಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಏನಾಗಿದೆ ಅಲ್ಲಿ ಅಂತಂದರೆ, ಪ್ರತಿ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡೋ ಹಾಗೆ, ಹಾಗೆ ಏನೋ ಹೊಸ ಬಟ್ಟೆ ತೊಗೊಂಡಿದ್ದೀನಿ ಅದನ್ನು ಅಪ್ಡೇಟ್ ಮಾಡ್ತೀನಿ, ಇಲ್ಲ ನಾನೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದನ್ನು ಅಪ್ಡೇಟ್ ಮಾಡ್ತೀನಿ, ಇಲ್ಲ ಬರ್ಡೇ ವಿಶಸ್ ಅಂತ ಇರ್ಬೋದು ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹೀಗೆ ಎಲ್ಲ ವಿಚಾರವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಮಕ್ಕಳಿಗೆ ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಲಿಮಿಟೇಷನ್ಸ್ ಇಲ್ಲ. ಯಾರೋ ಒಬ್ಬರು, ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ, ಆ ಪ್ಲ್ಯಾಟ್ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಮೆಸೇಜ್ ಬಂತು. ಆ ಮೆಸೇಜ್ ಬಂದಾಗ ಏನಾಗುತ್ತೆ ಅಂದರೆ, ಯಾರೋ ಅವರ ಸ್ನೇಹಿತರು ಹೇಳ್ಕೊಂಡಿರೋವಂತಹ ಒಂದು ವಿಚಾರ ಇರ್ಬೋದು, ಇಲ್ಲ ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಥವಾ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಕೊಂಡಿರೋವಂಥ ವಿಚಾರ ಇರ್ಬೋದು. ಈ ಥರ ಪಿಯರ್ ಪ್ರೆಷರ್ಗಳಿಗೆ ಏನು ಮಾಡುತ್ತೆ ಅಂದರೆ, ಯಾರಾದರೂ ಒಬ್ಬರು ಒಂದು ಮೆಸೇಜ್ ಕಳಿಸಿದರೆ ಅದನ್ನು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ, ಒಂದು 4-5 ಮೆಸೇಜ್ಗಳಿರ್ಬೋದು ಅಥವಾ ಒಂದು ವಾರ ಇರ್ಬೋದು, ಒಂದು 4-5 ದಿನದ ಕಾನ್ವರ್ಸೇಷನ್ ಏನಾಗೋಗುತ್ತೆ ಅಂದರೆ, ಅಲ್ಲಿ ಸ್ನೇಹ ಬೆಳೆದ್ಬಿಡುತ್ತೆ. ಆ ಸ್ನೇಹ ಯಾಕೆಂದರೆ ಇಲ್ಲಿ ಲ್ಯಾಕ್ ಆಫ್ ಅಟೆನ್ಷನ್ ಅಂತ ಹೇಳ್ತೀವಿ, ಇದನ್ನು ಯಾರ ಹತ್ರ ಅವರು ಹೇಳ್ಕೊಡಲ್ಲ ಅಥವಾ ಮನೇಲಿ ಆ ಇಫೆಕ್ಟಿವ್ ಕಮ್ಯುನಿಕೇಷನ್ ಅನ್ನೋದು ಕಮ್ಮಿ ಆಗಿರೋದ್ರಿಂದ ಏನು ಮಾಡ್ತಾರೆ, ಇವರಿಗೆ ಅಟೆನ್ಷನ್ ಸಿಕ್ಕಿದ ತಕ್ಷಣ ಇಮ್ಮಿಡಿಯೇಟು ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೆಸ್ಪಾಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವರು ಹೇಳಿದ್ದನ್ನೆಲ್ಲ ಇವರು ಕೇಳ್ಕೊಂಡು ಹೋಗ್ಬೋದು. ಇವತ್ತು ನಾವು ಬಹಳಷ್ಟು ಜನ ಕೇಳಿದ್ದೀವಿ, ಏನೋ ಆನ್ಲೈನಲ್ಲಿ ನಾನು 15 ಲಕ್ಷ ಕಳ್ಕೊಂಡೆ, 5 ಲಕ್ಷ ಕಳ್ಕೊಂಡೆ, ಸೊ ಏನೋ ಒಂದು ಕೆಲಸ ಕೊಟ್ಟರು ನಾವು ಇದೆಲ್ಲ ಯಾಕೆ ಆಗುತ್ತೆ, ಅದು ಡೆಸ್ಪರೇಟ್ ಇನ್ನ ಸಿಚುಯೇಷನಲ್ಲಿ. ಮಕ್ಕಳಲ್ಲಿ ಇವತ್ತು ದುಡ್ಡು ಕೇಳಿದರೆ ಮಕ್ಕಳಿಗೆ ಅವರು ಇಂಟ್ರ್ಯಾಕ್ಟ್ ಮಾಡಲ್ಲ, ಅದೇ ಅಟೆನ್ಷನ್ ಕೊಟ್ಟರೆ ಇಂಟ್ರ್ಯಾಕ್ಟ್ ಮಾಡುವಂತಹ ಸಿಚುಯೇಷನ್ ಬಂದಿದೆ.
ಸೊ ಇಲ್ಲಿ ಹಾಗಾದರೆ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನು, ಪ್ರಿವೆಂಟ್ ಮಾಡೋದಕ್ಕೆ ನಾಳೆ ಬೆಳಗ್ಗೆ ಹೋಗಿ ನಮ್ಮ ಮಕ್ಕಳ ಹತ್ರ ಇರೋ ಮೊಬೈಲ್ನೆಲ್ಲ ಕಿತ್ತಿಟ್ಕೊಂಬಿಟ್ರೆ ಸರಿ ಹೋಗುತ್ತಾ? ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ, ಟೆಕ್ನಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟು, ಅದರಲ್ಲಿ ಅದರದ್ದೇ ಆದ ಅನುಕೂಲಗಳು ಅನಾನುಕೂಲಗಳು ಎರಡೂ ಇರುತ್ತೆ. ನಾವು ಮಕ್ಕಳನ್ನ ತುಂಬ ಪ್ರೊಟೆಕ್ಟಿವ್ ಆಗಲ್ಲ, ಇಂಡಿಪೆಂಡೆಂಟಾಗಿ ಈ ಜಗತ್ತನ್ನ ಫೇಸ್ ಮಾಡೋ ಹಾಗೆ ಬೆಳೆಸಬೇಕು. ಹಾಗಾದರೆ ಈ ಸೈಬರ್ ಬುಲ್ಲಿಯಿಂಗು ಈ ಥರ ವಿಚಾರಗಳನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು? ಇದಕ್ಕೆ ಸೈಬರ್ ಬುಲ್ಲಿಂಗ್, ಇದಕ್ಕೆ ಅವರಿಗೆ ಎಜುಕೇಟ್ ಮಾಡಬೇಕಾಗತ್ತೆ. ಇದು ಅಪ್ಪ ಅಮ್ಮ ಆಗಿ ಅದು ನಮ್ಮ ಕರ್ತವ್ಯ. ಸೊ ಹೇಗೆ ಎಜುಕೇಟ್ ಮಾಡೋದು ಹಾಗಾದರೆ, ಎಕ್ಸ್ಪೆಷಲಿ ಅವರಿಗೆ ನಾವು ಈ ಥರದ್ದು ಯಾವುದಾದ್ರು ಒಂದು ರಿಕ್ವೆಸ್ಟ್ ಬಂದರೆ ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಡಿ, ಟೈಮ್ ತೊಗೊಳ್ಳಿ, ನೋಡಿ ಯಾರು ರಿಕ್ವೆಸ್ಟ್ ಕಳಿಸಿರೋದು. ಆ್ಯಸ್ ಸಿಂಪಲ್ ಆ್ಯಸ್ ಒಂದು ಫ್ರೆಂಡ್ ರಿಕ್ವೆಸ್ಟೇ ಬಂದಿರ್ಬೋದು. ಯಾರು ಏನು ಆ ಥರದ್ದನ್ನು ನೋಡಿ ಮಾಡಿ ಆಮೇಲೆ ಗೊತ್ತಿರೋರು ಗೊತ್ತಿಲ್ಲದೇ ಇದ್ದವರು ಅದನ್ನು ಅಕ್ಸೆಪ್ಟ್ ಮಾಡಿ. ಆಲ್ ಆಫ್ ಅ ಸಡನ್ನು ಈಗ ನಂಬೋದು ತಪ್ಪಲ್ಲ, ಆದರೆ ಸಡನ್ನಾಗಿ ಡಿಸಿಷನ್ ಮೇಕಿಂಗು, ಇಲ್ಲಿ ಒಂದಿಷ್ಟು ಡಿಸಿಷನ್ ಮೇಕಿಂಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವೇ ಆದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ಯೂಶಲಿ ಹೋಗಿ ನಾವು ಹೋಗಿ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೋ ಇಲ್ವೋ ಅಂತ ಹೇಳಿ ಅದನ್ನು ಚೆಕ್ ಮಾಡೋದಾಗಿರ್ಬೋದು ಅಥವಾ ಯಾವ ಪ್ರೊಫೈಲ್ ಅಂತ ಆಗಿರ್ಬೋದು, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಅದನ್ನು ನೋಡಿಬಿಟ್ಟು ಆಮೇಲೆ ಅಕ್ಸೆಪ್ಟ್ ಮಾಡೋದ್ರಿಂದ ನಾವು ಏನಂದರೆ ಪ್ರಿವೆನ್ಷನ್ ಮಾಡ್ಬೋದು. ಹಾಗೆ ಎರಡನೇ ವಿಚಾರ, ಈಗ ಏನಾದ್ರು ದುಡ್ಡಿನ ಟ್ರಾನ್ಸಾಕ್ಷನ್ ಕೇಳ್ತಾ ಇರ್ಬೋದು, ಅದು ದೊಡ್ಡವ್ರ ವಿಚಾರದಲ್ಲಾಗತ್ತೆ. ಅಕಸ್ಮಾತ್ ಇವರೇನಾದರೂ ಟಾಸ್ಕ್ ಕೊಡೋದಿರ್ಬೋದು ಅಥವಾ ನೀನು ಇವತ್ತು ಈ ಥರ ಡ್ರೆಸ್ ಹಾಕೋ ನನಗೆ ಫೋಟೋ ಕಳಿಸು ಅಂತ ಇರ್ಬೋದು, ಈ ಥರದ್ದು ಇದ್ದಾಗ ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋದು ತಪ್ಪಾಗತ್ತೆ. ಹಾಗೆ ಇನ್ನೊಂದು ವಿಚಾರದಲ್ಲಿ ಇವತ್ತು ನಾವು ಬಹಳ ಟೆನ್ ಟು ಚೆಕ್ 100 ಟೈಮ್ಸ್, ಮಕ್ಕಳಾದರೂ ಇರ್ಬೋದು ಇವತ್ತು ಭಾಳಷ್ಟು ದೊಡ್ಡವರು ಆಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಹೋಗಿ ಆ ಪೋಸ್ಟನ್ನು ನೋಡ್ತಾ ಇರ್ಬೋದು ಅಥವಾ ಕಾಮೆಂಟ್ಸ್ ಮಾಡಿ, ಇದು ಹ್ಯಾಬಿಟಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅಲ್ಲಿ ಅಟೆನ್ಷನ್ ಕೊಡ್ತಾರೆ, ನೀವು ಕಳಿಸಿರೋ ಮೆಸೇಜಿಗೆ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಬರುತ್ತೆ. ರೆಸ್ಪಾನ್ಸ್ ಬಂದ ತಕ್ಷಣ ಆ್ಯಸ್ ಎ ಹ್ಯೂಮನ್ ಟೆಂಡೆನ್ಸಿ ಆ ರೆಸಿಪ್ರೊಕೇಷನ್ ಮಾಡುವಂಥದ್ದು ಇರ್ಬೋದು. ಇಲ್ಲಿ ಒನ್ ಸ್ಟೆಪ್ ನಾವು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡುವಂತಹ ವಿಚಾರ ಇರ್ಬೋದು. ಎಕ್ಸ್ಪೆಷಲಿ ಇವತ್ತು ಬಹಳಷ್ಟು ಕಡೆ ಸೈಬರ್ ಬುಲ್ಲಿಯಿಂಗ್ ಎಷ್ಟು ಎಕ್ಸ್ಟ್ರೀಮ್ ಆಗಿ ಹೋಗಿದೆ ಅಂದರೆ, ಕೆಲವೊಂದು ವಿಚಾರದಲ್ಲಿ ಇಮೇಜನ್ನ ಶೇರ್ ಮಾಡುವಂತಹ ಅಥವಾ ವೀಡಿಯೋಸ್ನ ಶೇರ್ ಮಾಡುವಂತಹ ಮಕ್ಕಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ, ಬಾತ್ರೂಮಲ್ಲಿ ಇದ್ದು ಇಮೇಜ್ ಶೇರ್ ಮಾಡುವಂತಹದ್ದು ಇರ್ಬೋದು. ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇದನ್ನು ಮನೆಯಲ್ಲಿ ಎಜುಕೇಟ್ ಮಾಡೋದ್ರಿಂದ ಈ ಸೈಬರ್ ಬುಲ್ಲಿಯಿಂಗ್ ನಾಳೆ ಇದು ಕೆಲವೊಂದು ಹಂತಕ್ಕೆ ತಲುಪುತ್ತೆ. ಯಾಕೆಂದರೆ ಆ ಕಡೆಯಿಂದ ನಮಗೆ ಯಾರು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಂಟ್ರೋಲ್ ಇರಲ್ಲ. ಸಿ, ಒಂದು ಪ್ರಾಬ್ಲಮ್ ಆದಮೇಲೆ ನಾವು ಅದಕ್ಕೆ ಸೊಲ್ಯೂಷನ್ನ ಹುಡ್ಕೊಂಡು ಅಲ್ಲಿ ಯಾರು ಮಾಡಿದ್ರು ಏನು ಮಾಡಿದ್ರು ಅನ್ನೋದಕ್ಕಿಂತ ಅದನ್ನು ಯೂಸ್ ಮಾಡೋದು ಹೇಗೆ ಅಂಥೇಳಿ ನಮ್ಮ ಮಕ್ಕಳನ್ನು ನಾವು ಎಜುಕೇಟ್ ಮಾಡೋದ್ರಿಂದ ಸೈಬರ್ ಬುಲ್ಲಿಯಿಂಗ್ನ ನಾವು ಸರಿಪಡಿಸ್ಬೋದು. ಇದೆಲ್ಲದಕ್ಕೂ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ, ಮಕ್ಕಳ ಜೊತೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಇಟ್ಕೊಳ್ಳೋದ್ರಿಂದ, ಮಕ್ಕಳ ಜೊತೆ ಮಾತಾಡೋದ್ರಿಂದ, ಮಕ್ಕಳ ಜೊತೆ ಶೇರ್ ಮಾಡೋದ್ರಿಂದ, ಮಕ್ಕಳ ಕನ್ಸನ್ನ ಕೇಳೋದ್ರಿಂದ, ಈ ಅಟೆನ್ಷನ್ ಅಥವಾ ಒಂದು ಪ್ರೀತಿಗಾಗಿ ಅವರು ಹೊರಗಡೆ ಹುಡುಕೋದನ್ನು ಬಿಡ್ತಾರೆ. ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಹೀಗೆ ಬಹಳಷ್ಟು ವಿಚಾರಗಳ ಮಕ್ಕಳ ಬಗ್ಗೆ ಇರ್ಬೋದು, ಮಾನಸಿಕ ಆರೋಗ್ಯದ ಬಗ್ಗೆ ಇರ್ಬೋದು, ನಾವು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ತೆ.